ಇತ್ತ ಸಿಎಂ ಬಿಕ್ಕಟ್ಟು ಶಮನವಾದ ಬೆನ್ನಲ್ಲೇ ವೇಣುಗೋಪಾಲ್ ಅವರ ಮನೆಯಲ್ಲಿ ಇದೀಗ ಔಪಚಾರಿಕ ಔತಣಕೂಟವನ್ನ ಏರ್ಪಾಡು ಮಾಡಲಾಗಿದೆ. ಸಿಎಂ ಬಿಕ್ಕಟ್ಟು ಅಂತ್ಯವಾಗ್ತಾ ಇದ್ದ ಬೆನ್ನಲ್ಲೇ ಇದೀಗ ಡಿನ್ನರ್ ಪಾರ್ಟಿಗೆ ವೇಣುಗೋಪಾಲ್ ಅವರಿಂದ ಆಹ್ವಾನ. ಎಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಔತಣಕೂಟ. ಸಿಎಂ ಬಿಕ್ಕಟ್ಟು ಶಮನವಾಗಿರುವ ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಇಬ್ಬರಿಗೂ ಕೂಡ ಅವರ ಮನೆಯಲ್ಲಿ ಔತಣಕೂಟಕ್ಕಾಗಿ ಆಹ್ವಾನವನ್ನು ನೀಡಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ವೇಣುಗೋಪಾಲ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಹ್ವಾನ ಸಿಕ್ಕಿರುವಂತದ್ದು. ಒಂದೇ ಕಾರಿನಲ್ಲಿ ಖರ್ಗೆ ನಿವಾಸದತ್ತ ತೆರಳಿದ್ದಾರೆ. ಬ್ರೇಕ್ಫಾಸ್ಟ್ ಮುಗಿಸಿ ಖರ್ಗೆ ನಿವಾಸದತ್ತ ಪ್ರಯಾಣ. ಅಂದ್ರೆ ಖರ್ಗೆ ಅವರು ಕೂಡ ಔತಣಕೂಟಕ್ಕೆ ಹೋಗಿದ್ರು, ಅವರು ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ವಾಪಸ್ ಹೋಗ್ತಾ ಇದ್ದಾರೆ. ಒಂದೇ ಕಾರಿನಲ್ಲಿ ಖರ್ಗೆ ನಿವಾಸದತ್ತ ಜೋಡೆತ್ತು ಪ್ರಯಾಣ. ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಲ್ಲೇ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ವಾಪಸ್ ತೆರಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮುಗಿಸಿ ಖರ್ಗೆ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಇದೀಗ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಇಬ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಲ್ಲೇ ತೆರಳುತ್ತಾ ಇರುವಂಥದ್ದು. ಬ್ರೇಕ್ಫಾಸ್ಟ್ ಮುಗಿಸಿ ಖರ್ಗೆ ನಿವಾಸದತ್ತ ಪ್ರಯಾಣ ಬೆಳೆಸಿದ ನಾಯಕರುಗಳು, ಕೆಸಿ ವೇಣುಗೋಪಾಲ್ ಎಸಿಸಿ ಕಾರ್ಯದರ್ಶಿಗಳು, ರಾಜ್ಯ ಉಸ್ತುವಾರಿ ಕೂಡ ಆಗಿದ್ದರು, ರಾಜ್ಯದಲ್ಲಿ ಯಾವುದೇ ಕಾಂಗ್ರೆಸ್ಸಿನ ಚಟುವಟಿಕೆಗಳಿದ್ದರೂ ಕೂಡ ಅಲ್ಲಿ ವೇಣುಗೋಪಾಲ್ ಅವರು ಸಾಮಾನ್ಯವಾಗಿ ಭಾಗವಹಿಸ್ತಾರೆ. ಇನ್ನು ಒಂದು ಕಡೆ ಸಿಎಂ ಬಿಕ್ಕಟ್ಟಿನಿಂದ ಕಂಗಾಲಾಗಿ ಹೋಗಿದ್ರು. ಕಳೆದ 5 ದಿನಗಳಿಂದಲೂ ಕೂಡ ಹೈಕಮಾಂಡ್ ನಾಯಕರು ವರಿಷ್ಠರಿಗೆ ಬಿಡಿಸಲಾಗದ ಕಗ್ಗಂಟಾಗಿ ಪರಿಣಮಿಸಿತ್ತು. ಇದೀಗ ಇಬ್ಬರು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರುವಂತಹ ವರಿಷ್ಠರ ಈ ನಡೆ ಈಗ ಒಂದು ರೀತಿಯ ಸಂತಸದ ಸಂಭ್ರಮಕ್ಕೆ ಮನೆ ಮಾಡಿದೆ. ಇತ್ತ ಈ ಸಂತಸದ ಸುಸಂದರ್ಭದಲ್ಲಿ ಔತಣಕೂಟವನ್ನು ಕೂಡ ಕೆಸಿ ವೇಣುಗೋಪಾಲ್ ಅವರು ತಮ್ಮ ನಿವಾಸದಲ್ಲಿ ಆಯೋಜನೆ ಮಾಡಿದರು. ಹೀಗೆ ವೇಣುಗೋಪಾಲ್ ಅವರ ನಿವಾಸಕ್ಕೆ ಇವತ್ತು ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಹೀಗೆ ಘಟಾನುಘಟಿ ನಾಯಕರು ವೇಣುಗೋಪಾಲ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅವರ ಮನೆಯಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿ ವಾಪಸ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಒಮ್ಮೆಲೆಗೆ ವಾಪಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ತೆರಳುತ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಹೂಗಾರ್. ಒಂದು ಕಡೆ ಕಾಂಗ್ರೆಸ್ಸಿನ ವರಿಷ್ಠರಿಗೆ ಇದು ದೊಡ್ಡ ಸವಾಲಾಗಿತ್ತು, ಹೆಂಗಪ್ಪ ಇದರಿಂದ ಆಚೆ ಬರೋದು ಅನ್ನೋ ತಲೆಬಿಸಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ 2-3 ದಿನಗಳಿಂದಲೂ ಕೂಡ ಹೈ ಟೆನ್ಷನ್ ಆಗಿದ್ರು. ಈಗ ಸದ್ಯದ ಮಟ್ಟಿಗೆ ಎಲ್ಲ ವಾತಾವರಣ ಕೂಡ ಪೂರಕವಾಗಿ ನಿರ್ಮಾಣ ಆಗಿರುವಂತೆ ಕಂಡು ಬರ್ತಾ ಇದೆ. ಔತಣಕೂಟ ಮಾಡ್ತಾ ಇದ್ದಾರೆ, ಒಂದೇ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಏನಿದ್ರ ರಹಸ್ಯ ಅಂತ. ವಿಜಯ್ ಭಾಸ್ಕರ್, ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಅಂತಕ್ಕಂಥ ಒಂದು ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ಇತ್ತು. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಇಬ್ಬರೂ ನಾಯಕರು ಕೂಡ ಒಂದು ಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿಯನ್ನು ನಡೆಸಿದ್ರು. ಸಾಕಷ್ಟು ಸಭೆಗಳಾದವು, ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆ ಕೂಡ ನಡೆಸಿದ್ರು. ಒಂದು ಕಡೆ ಸಿದ್ದರಾಮಯ್ಯವ್ರನ್ನ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆ ಕೂಡ ನಡೆಸಿದ್ರು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಪ್ರತ್ಯೇಕ ಸಭೆ, ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆ, ಸಾಕಷ್ಟು ಕೆ ಸಿ ವೇಣುಗೋಪಾಲ್ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಕಳೆದ ಒಂದು 3-4 ದಿನಗಳಿಂದಲೂ ಕೂಡ ಸಿಎಂ ಸ್ಥಾನಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಗಳ ಮೇಲೆ ಸಭೆಗಳು ಮಾಡಿದರು. ಆದರೆ ಡಿ ಕೆ ಶಿವಕುಮಾರು ಕೂಡ, ನನಗೆ ಸಿಎಂ ಸ್ಥಾನ ಬಿಟ್ಟು ಉಳಿದ ಬೇರೆ ಯಾವ ಸ್ಥಾನವೂ ಕೂಡ ಬೇಕಾಗಿಲ್ಲ, ಡಿ ಸಿ ಎಂ ಸ್ಥಾನವೂ ಬೇಕಾಗಿಲ್ಲ, ಕೆ ಪಿ ಸಿ ಅಧ್ಯಕ್ಷ ಸ್ಥಾನವೂ ಬೇಕಾಗಿಲ್ಲ, ನಾನು ಶಾಸಕನಾಗೆ ಉಳಿತೇನೆ ಅಂತಕ್ಕಂಥ ಒಂದು ಪಟ್ಟಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ರು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯವರು ಕೂಡ ನನಗೆ 5 ವರ್ಷ ಪೂರ್ಣಾವಧಿಯ ಒಂದು ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತಕ್ಕಂಥ ಪಟ್ಟನ್ನು ಹಿಡಿದಿದ್ರು. ಮತ್ತೆ ಈಗ ಮೊದಲ 2 ವರ್ಷವೂ ಕೂಡ ನಾನು ಸಿ ಎಂ ಆಗಬೇಕು ಅಂತಕ್ಕಂಥ 2ನೇ ಪಟ್ಟಿಯೂ ಕೂಡ ಹಿಡಿದಿದ್ರು. ಇಬ್ಬರ ನಾಯಕರ ಒಂದು ಸಾಕಷ್ಟು ಒಂದು ಪೈಪೋಟಿಯಲ್ಲಿ ಎ ಸಿ ಸಿಯ ಒಂದು ನಾಯಕರು
ಅವರು ಸಾಕಷ್ಟು ಗೊಂದಲಕ್ಕೆಡೆಮಾಡಿ ಕೊಟ್ಟಿದ್ರು ಮತ್ತೆ ಇಡೀ ರಾಜ್ಯದಿಂದ ಕೂಡ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಿದೆ ಆದರೆ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆಯತಾ ಇದೆ ಎಸಿಸಿ ನಾಯಕರಿಗೆ ಇದನ್ನ ಕಗ್ಗಂಟನ ಬಿಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇಲ್ಲ ಅಂತಕಂತ ಒಂದಿಷ್ಟು ದೂರು ಕೂಡ ಸಾಕಷ್ಟು ರಾಜ್ಯದಲ್ಲಿ ಕೇಳಿ ಬರ್ತಾ ಇತ್ತು ಈ ಒಂದು ಬೆನ್ನಲ್ಲೆ ನಿನ್ನೆ ಸಭೆಗಳ ಮೇಲೆ ಸಭೆ ನಡೆಸಿ ನಿನ್ನೆ ತಡರಾತ್ರಿಯಲ್ಲೂ ಕೂಡ ಒಂದು ಡಿಕೆ ಶಿವಕುಮಾರ್ ಜೊತೆ ಮತ್ತೆ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸಿ ಕೊನೆಯದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಅವರ ಮುಖಾಂತರ ಇವರ ಸಿಎಂ ಅಂತಕಂತ ಏನು ಪೈಪೋಟ್ ಇದೆ ಈ ಪೈಪೋಟಿಗೆ ತೆರೆ ಬಿದ್ದಿರುವಂತದ್ದು ಇಲ್ಲಿ ಸಿದ್ದರಾಮಯ್ಯ ಅವರು ಈಗಾಗಲೇ ಸಿಎಂ ಆಗಲಿಕ್ಕೆ ಒಂದು ಈಗಾಗಲೇ ನಿರ್ಣಯ ಕೈಗೊಂಡಿರುವಂತದ್ದು ಮತ್ತೆ ಡಿಕೆ ಶಿವಕುಮಾರ್ ಅವರು ಒಂದು ಡಿಸಿಎಂ ಸ್ಥಾನಕ್ಕಾಗಿ ಅವರು ಕೂಡ ಈಗಾಗಲೇ ನಿರ್ಣಯ ಕೈಗೊಂಡಿರುವಂತದ್ದು ಇನ್ನೇನು ಅಧಿಕೃತ ಘೋಷಣೆ ಒಂದೇ ಬಾಕಿ ಯಾಕಂತಂದ್ರೆ ಒಂದು ಸಂಪ್ರದಾಯದಂತೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಆ ಒಂದು ಸಭೆಯಲ್ಲಿ ಸಿಎಂ ಯಾರು ಆಗ್ತಾರೆ ಅಂತಕಂತದ್ದು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅದೇ ರೀತಿ ಇವತ್ತು ಸಾಯಂಕಾಲ ಒಂದು 7 ಗಂಟೆಗೆ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಏನು ನಗರ ಬೆಂಗಳೂರಿನ ಒಂದು ಇಂದಿರಾ ಗಾಂಧಿ ಭವನದಲ್ಲಿ ಒಂದು ಈ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಅಲ್ಲಿ ಎಲ್ಲಾ ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸದರು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ಒಮ್ಮತದ ನಿರ್ಧಾರ ಕೈಗೊಂಡು ಅಲ್ಲಿ ಸಿಎಂ ಯಾರು ಆಗ್ತಾರೆ ಅಂತಕಂತದ್ದು ಕೂಡ ಘೋಷಣೆ ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ ಅಂತಕಂತದ್ದು ಕೂಡ ನಿರ್ಣಯ ಆಗಿರುವಂತದ್ದು ಹಾಗಾಗಿ ಇವರ ಇಬ್ಬರ ನಾಯಕರ ಪೈಪೋಟಿಯನ್ನ ಇಡೀ ರಾಜ್ಯದಂತ ಕೂಡ ನೋಡಿರುವಂತದ್ದು ಹಾಗಾಗಿ ಇವರಿಬ್ಬರ ಮುನಿಸು ಇಡೀ ರಾಜ್ಯದಂತ ಕೂಡ ಗೊತ್ತಾಗಿರುವಂತದ್ದು ಈ ಒಂದು ಬೆನ್ನಲ್ಲೇ ಈಗ ಸಿಎಂ ಸ್ಥಾನಕ್ಕೆ ಪೈಪೋಟಿ ಮುಗಿದ ಬೆನ್ನಲ್ಲೇ ಈಗ ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರನ್ನು ಕೂಡ ಒಂದು ಬ್ರೇಕ್ ಫಾಸ್ಟ್ ಕೊಡುವ ಮುಖಾಂತರ ಅಲ್ಲಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಒಂದು ಬ್ರೇಕ್ ಫಾಸ್ಟ್ ಅಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಮುಖಾಮುಖಿಯಾಗಿರುವಂತದ್ದು ಅಲ್ಲಿ ಈ ಮುಖಾಂತರ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಭಿನ್ನಮತ ಇಲ್ಲ ಎಲ್ಲ ಒಂದಕಡೆ ಅವರು ಪಕ್ಷದ ಸ್ಥಾನಮಾನ ಆಗಿರಬಹುದು ಮತ್ತೆ ಅವರ ಒಂದು ಒಂದು ದುಡಿದಿರತಕ್ಕಂತ ಒಂದು ಫಲಕ್ಕೆ ಅವರು ಈ ರೀತಿಯಾಗಿ ಪೈಪೋಟಿ ನಡೆಸಿದ ಹೊರತು ಯಾವುದೇ ರೀತಿ ವೈಯಕ್ತಿಕವಾಗಿರತಕ್ಕಂತದಾಗಿರಬಹುದು ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಅಂತಕಂತ ತೋರ್ಪಡಿಸಲಿಕ್ಕೆ ಇವತ್ತು ಅವರನ್ನ ಒಂದು ಮುಖಾಮುಖಿ ಮಾಡಿರುವಂತದ್ದು ಮತ್ತೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಲಿದ್ದಾರೆ ವಿಜಯ್ ಭಾಸ್ಕರ್